ನ ಪ್ರವಾದನೆಯ ಗ್ರಂಥ ಹರಸನಾದ ದಯಾವೇಶನ ಆಳಿಕೆಯ ಎರಡನೆಯ ವರ್ಷದ ಆರನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೋಹವನು ಈ ವಾಕ್ಯವನ್ನು ಶಯಲ್ತಿಯನಿಗೆ ಹುಟ್ಟಿದ ಯೋಹೋದ ದೇಶಾಧಿಪತಿಯಾದ ಜರುಬಾವೇಬೇಲನಿಗೂ ಬೇಲನಿಗೂ ದಾಖನಿಗೆ ಜನಿಸಿದ ಮಹಾಯಾಜಕನಾದ ಯಹೋಶಿವನಿಗೂ ಪ್ರವಾದಿಯಾದ ಅಗಾಯನ ಮೂಲಕ ಹೇಳಿ ಕಳುಹಿಸಿದನು ದೇ ದೇವಾಲಯವನ್ನು ಪುನಃ ಕಟ್ಟಲು ಎಚ್ಚರಿಕೆ ಸೇನಾಧೀಶರ ಸೇನಾದೀಶರ ಯೋಹವನ್ನು ಇಂತನೂ ತಾನೆ ಯೋಹವನ ಆಲಯವನ್ನು ಕಟ್ಟುವುದಕ್ಕೆ ಸಮಯ ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ ಯೋಹವನ್ನು ಪ್ರವಾದಿಯಾದ ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು ಈ ಆಲಯವು ಹಾಳು ಬಿದ್ದಿದೆಯಲ್ಲ ನೀವು ಒಳಗೋಡೆಗೆಲ್ಲ ಅಲ್ಲಿಗೆ ಹೊಂದಿ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯ ಸಮಯವು ತಕ್ಕದು ಚದುರಿಸಲ್ಪಟ್ಟವರನ್ನು ಕೂಡಿಸುವೆನು ಅಂತೂ ಲೋಕದಲ್ಲೆಲ್ಲ ನೋನು ನೋನು ಈ ಸಮಯದಲ್ಲಿ ಸೆನಧುಶನ ನಿಂತನು ತಾನೆ ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ನೀವು ಬಿತ್ತಿದ ಬೀಜವು ಬಹಳ ತಂದ ಫಲವು ಸ್ವಲ್ಪ ತಿನ್ನುತ್ತೀರಿ ತೃಪ್ತಿಯಾಗದು ಕುಡಿಯುತ್ತೀರಿ ಆನಂದವಾಗದು ಓದಿಯುತ್ತಿ ಒದಿಯುತ್ತೀರಿ ಬೆಚ್ಚಗಾಗದು ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂ ತಿನ್ನದು ಸೇನಾಧೀಶ್ವರ ಯಹೋವ ನಿಂತನ್ನು ತಾನೆ ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ ನಾನು ಅದಕ್ಕೆ ಮೆಚ್ಚಿ ನನ್ನ ಪ್ರಭಾವವನ್ನು ಅಲ್ಲಿ ಪ್ರಕಾಶಗೊಳಿಸುವೆನು ಇದು ಯೋಹವನ್ನು ನುಡಿ ನೀವು ಬಹು ಬೆಳೆಯನ್ನು ನಿರೀಕ್ಷಿಸಿದ್ದೀರಿ ಆಹಾ ಸ್ವಲ್ಪ ಮಾತ್ರ ಸಿಕ್ಕಿತ್ತು ನೀವು ಮನೆಗೆ ತೆಗೆದುಕೊಂಡು ಬಂದಾಗ ನಾನು ಅದರ ಮೇಲೆ ಉಸಿರು ಬಿಟ್ಟೆನು ಸೇನಾಧೀಶ್ವರ ಯೋವ ನಿಂತನು ತಾನೆ ಇದಕ್ಕೆಲ್ಲ ಕಾರಣವೇನು ನನ್ನ ಅಲೆವು ಹಾಳು ಬಿದ್ದಿದೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ ಇದೇ ಕಾರಣ ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತನ್ ತಡೆದು ಬಿಟ್ಟಿದೆ ಭೂಮಿಯು ತನ್ನ ಫಲವನ್ನು ನಿಲ್ಲಿಸಿ ಬಿಟ್ಟಿದೆ ದೇಶ ಬೆಟ್ಟ ಧ್ಯಾನ ರಸ ಎಣ್ಣೆ ಭೂಮಿಯ ಉತ್ಪತ್ತಿ ಮನುಷ್ಯ ಪಶು ನಾನಾ ಕೈ ದುಡಿತ ಇವುಗಳಿಗೆಲ್ಲಾ ಹಾಳು ದೇಶೆ ತಂದಿದ್ದೇನೆ ಎಚ್ಚರಿಕೆ ಜನರು ಗಮನಿಸಿತು ಆಗ ಶೈಲ್ತಿಯಲ್ಲನ ಮಗನಾದ ಜರುಬಾ ಬೆಲ್ ಹುಟ್ಟಿದ ಮಹಾಯಾಜಕನಾದ ಯಶುವ ಸಮಸ್ತ ಜನ ಶೇಷ ಇವರೆಲ್ಲ ಯಹೋವನೆಂಬ ನಮ್ಮ ದೇವರ ನುಡಿಗೂ ಯಹೋನೆಂಬ ನಮ್ಮ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಯಾದ ಗಾಯನು ಹೇಳಿದ ಮಾತುಗಳಿಗೂ ಕಿವಿಗೊಟ್ಟು ಯಹೋವನಲ್ಲಿ ಭಯಭಕ್ತಿಗಳರಾದರು ಯಹೋವನ ದೂತನಾದ ಅಗ್ಗಾಯನು ಇದನ್ನು ನೋಡಿ ಜನರಿಗೆ ಇಮ್ಮೊಂದಿಗಿದ್ದೇನೆ ಎಂದು ಯಹೋವನು ನುಡಿಯುತ್ತಾನೆ ಎಂಬುದನ್ನು ಯೋವನ ದೂತನಾಗಿಯೇ ಹೇಳಿದನು ಕೂಡಲೇ ಶೈಲಿತಿಯೇ ನನ್ನ ಮಗನೂ ಯಹೂದೇಶಾಧಿಪತಿಯೂ ಆದರುಬಾ ಬೆಲ್ ಯಹೋಚಾದಾಯಕನಿಗೆ ಹುಟ್ಟಿದ ಮಹಾಯಾಜಕನಾದ ಯಹೂಶುವ ಸಮಸ್ತ ಜನ ಶೇಷ ಇವರೆಲ್ಲರ ಮನಸ್ಸುಗಳನ್ನು ಯೋಹವನ್ನು ಪ್ರೇರಿಸಲು ಅವರ ಹಸನಾದ ದಯಾವೇಶ ನಾಳಿಕೆ ಎರಡನೆಯ ವರ್ಷದ ಆರನೇ ತಿಂಗಳಿನ ಇಪ್ಪತ್ನಾಲ್ಕನೇ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶರ ಯೋಹವನ್ನು ವಲಯದ ಕೆಲಸಕ್ಕೆ ಕೈ ಹಾಕಿದರು

ಜನರು ದೋಷ ಜನರು ದೋಷವೇ ದೇಶ ದೋಷವೇ ದುರ್ಭಿಕ್ಷೆ ದುರ್ಭಿಕ್ಷೆಗೆ ಕಾರಣ ದಾರ್ಯವೇಷನು ಆಳ್ವಿಕೆಯ ಎರಡನೆಯ ವರುಷದ ಒಂಬತ್ತನೆಯ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿನದಲ್ ದಿನದಲ್ಲಿ ಯೋಹಾವನು ಪ್ರವಾದಿ ಪ್ರವಾದಿಯಾದ ಅಗಾಯನ ಮೂಲಕ ಈ ವಾಕ್ಯವನ್ನು ದಯಪಾಲಿಸಿದ್ದನು ಸೇನಾಧೀಶ್ವರ ಯೋಹಾವನು ಇತ್ತೆನ್ನುತ್ತಾನೆ ನೀವು ಯಾಜಕರ ಹತ್ತಿರ ಹೋಗಿ ಒಬ್ಬನು ತನ್ನ ವಸ್ತ್ರದ ಹ್ಮ ವಸ್ತ್ರ ವಸ್ತ್ರದ ಸೆರಗಿನ ಸೆರಗಿನಲ್ಲಿ ಮೀಸಲಿ ಮೀಸಲಿನ ಮಾಂಸವನ್ನು ಇಟ್ಟುಕೊಂಡು ಬರುತ್ತಿರುವಾಗ ಆ ಸೆರಗು ರೊಟ್ಟಿಯನ್ ರೊಟ್ಟಿಯನ್ನು ಇಲ್ಲದೆ ಗುಗ್ಗರಿಯನ್ ಗುಗ್ಗರಿಯನ್ನು ಅಥವಾ ದ್ರಾಕ್ಷಾರಸವನ್ನು ರಸವನ್ನೋ ಹಿಲ್ಲವೇ ಎಣ್ಣೆ ಎಣ್ಣೆನ್ನೋ ಅಥವಾ ಯಾವ ಆಹಾರ ಪದಾರ್ಥವನ್ನಾದರೂ ಆಗಲಿ ಯಾರು ಓತ್ತಿರಿ ಅಕ್ಕಯ್ಯ ಹ್ಮ್ ಅಗಾ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ಓದ್ತಾ ಇರೋದು ಬ್ರದರ್ ಅದು 7ನೇ ತಿಂಗಳು ಇಪ್ಪತ್ತೊಂದನೆಯ ದಿನದಲ್ಲಿ ಯೆಹೋವನ ಪ್ರವಾದಿಯಾದ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್ ಹ್ಮ್ ಒಂದನೇ ಫಸ್ಟ್ ಇಂದನೇ ಸ್ಟಾರ್ಟ್ ಮಾಡಿದ್ದು ಓದಿದ್ ನಾನು ಹೌದಾ ಹ್ಮ್

ಸೋಂಕಿದ್ದರೆ ಅವು ಪರಿಶುದ್ಧವಾಗುವ ಆಗುವವೆನ್ ಆಗುವವೋ ಎನ್ ಎಂದು ಧರ್ಮ ವಿಧಿಯನ್ನು ವಿಚಾರಿಸು ಪ್ರವಾದಿ ಪ್ರವಾದಿಯು ಹಾಗೆ ವಿಚಾರಿಸಲು ಯಾಜಕ ಯಾಜಕರು ಇಲ್ಲವೆಂದು ಉತ್ತರ ಕೊಟ್ಟರು ಆಮೇಲೆ ಅಗಾಯನು ಎಣವನ್ನು ಮುಟ್ಟಿ ಮುಟ್ಟಿ ಅಶುದ್ಧನಾದ ಆದನು ಆ ಇವುಗಳಲ್ಲಿ ಯಾವುದ ಯಾವುದನ್ನಾದರೂ ಸೋಂಕಿದ್ದರೆ ಅದು ಅಶುದ್ಧವಾಗುವುದು ಎಂದು ಕೇಳಿದ್ದಕ್ಕೆ ಯಾಜಕನು ಅಶುದ್ಧವೇ ಆಗುವುದು ಎಂದು ಉತ್ತರ ಕೊಟ್ಟನು ಥ್ಯಾಂಕ್ ಯು ಬ್ರದರ್ ಹದ್ಮೂರವರೆಗೂ ಓದಿದ್ದೀನಿ ಬ್ರದರ್ ಹದ್ಮೂರವರೆಗೂ ಓದ್ದೆ ಹದ್ಮೂರನೇ ವಚನದವರೆಗೂ ನೀವು ಕನ್ಫ್ಯೂಸ್ ಮಾಡ್ಕೊಂಡಿರಿ ಅग्गा ಏನ ಪ್ರವಾದನ ಅಂತ ಎರಡು ಅದರಲ್ಲಿ 23 ವರ್ಷ ಇದೆ ಹ್ 23 ನಿಮಗೆ 13 ವರ್ಷ ನಾನು ಕೊಟ್ಟಿದ್ದೆ ಹೌದು 13ಕ್ಕೆ ನಿಲ್ಲಿಸ್ತೇ ಬ್ರದರ್ ನಾನು ಓದ್ಬಿಟ್ಟು ಬೇಗ ಆಯ್ತಾ ಹೌದು ನೀವು ಏನು ನೀವು ನೀವು ನೋಡಕಂತ ಇಲ್ವಾ ಬ್ರದರ್ ಸರ್ ನಾನು ನೋಡಕಂತ ಯಾರು ಸರವ ಸಿስተರ್ ಬ್ರದರ್ ಓದಿದ್ರು ಬಿಡಿ ಬ್ರದರ್

ಅದರಂತೆ ಈ ಜನಾಂಗವು ಅದರಂತೆ ಇವರು ಕೈ ಹಾಕುವ ಎಲ್ಲಾ ಕೆಲಸವೂ ಅಲ್ಲಿ ತಂದಿಡುವ ನೈವೇದ್ಯವು ನನಗೆ ಅಶುದ್ಧವೇ ಸರಿ ಯೋಹಾನ ಆಲಯ ಆಲಯ ನಿವೇಶನದಲ್ಲಿ ಕಲ್ಲಿನ ಮೇಲೆ ಕಲ್ಲಿಡುವ ಈ ಮೊದಲ ದಿನದ ಹಿಂದಿನ ಪ ಕಾಲ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ ಆ ಕಾಲದಲ್ಲ ಆ ಕಾಲದಲ್ಲೆಲ್ಲ ಒಬ್ಬನು ಇಪ್ಪತ್ತು ಸೇರಿನ ಮೇ ಮೇದೆಗೆ ಬಂದಾಗ ಹತ್ತು ಸೇರು ಧಾನ್ಯ ಮಾತ್ರ ಸಿಕ್ಕುತ್ತಿಲಿವೆ ಐವತ್ತು ಸೇರಿ ದ್ರಾಕ್ಷರಸನು ಮಗೆ ಬೇಕೆಂದು ತೊಟ್ಟಿಗೆ ಬಂದಾಗ ಇಪ್ಪತ್ತು ಮಾತ್ರ ದೊರೆಯುತ್ತಿದೆ ಅಷ್ಟೇ ನಾನು ನಿಮ್ಮ ಕೈ ಕೈ ದುಡಿತದ ಫಲವೇನಲ್ಲ ಆನೆ ಆನೆಕಲ್ಲು ಕಾಡಿಗೆ ಕಾಡಿಗೆ ಬಿಸಿಗಾ ಬಿಸಿಗಾಳಿ ಇವುಗಳಿಂದ ಹಾಳು ಮಾಡಿ ನಿಮ್ಮನ್ನು ಬಾಧಿಸಿದರೂ ನೀವು ನನ್ನ ಕಡೆಗೆ ತಿರುಗಿಕೊಳ್ಳಲಿಲ್ಲ ಇದು ಯಹೋನ ನುಡಿ ಯಾಪಕ ಮಾಡಿಕೊಳ್ಳಿರಿ ಯೌಹನ ಆಲಯಕ್ಕೆ ಅತ್ತಿವಾರ ಹಾಕಿದ ಈ ದಿವಸದ ಹಿಂದಿನ ಕಾಲವನ್ನು ಅಂದರೆ ಒಂಬತ್ತನೆಯ ತಿಂಗಳಿನ ಇಪ್ಪತ್ನಾಲ್ಕನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ ಕನಜದಲ್ಲಿ ಕಾಡು ಇನ್ನು ಇದೆಯೋ ದ್ರಾಕ್ಷ ಅಂಜೂರ ದಾಳಿಂಬರ ಕೊಳಿಯುವ ಈ ಗಿಡಗಳು ಫಲಿಸಲಿಲ್ಲವಲ್ಲ ಇದೇ ದಿವಸದ ಮೊದಲು ನಿಮ್ಮನ್ನು ಆಶೀರ್ವದಿಸುವೆನು ದೇಶಾಧಿಪತಿಗೆ ವಾಗ್ದಾನ ಈ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿನದಲ್ಲಿ ಯಹೋನು ಅಗ್ಗಾಯನಿಗೆ ಈ ಎರಡನೆಯ ವಾಕ್ಯವನ್ನು ದಯಪಾಲಿಸಿದನು ಯಹೂದ ದೇಶಾಧಿಪತಿಯಾದ ಜರಬೇಲಿಗೆ ಹೀಗೆ ನುಡಿ ನಾನು ಭೂ ಆಕಾಶಗಳನ್ನು ಆಧರಿಸಿ ಆ ರಾಜ್ಯಗಳ ಸಿಂಹಾಸನ ಕೆಡವಿ ಜನಗಳ ಸಂತ ಸಂತಾನ ಬಲವನ್ನು ಧ್ವಂಸ ಮಾಡಿ ರಥಗಳನ್ನು ರಥಾರೂಢರನ್ನು ದಬ್ಬಿ ಬಿಡುವೆನು ಕುದುರೆಗಳು ಸಾಗುತ್ತರು ಬಿದ್ದು ಹೋಗುವರು ಪ್ರತಿಯೊಬ್ಬನು ನನ್ನ ಕಡೆಯವನ ಕತ್ತಿಯಿಂದ ಹತನಾಗುವನು ಸೇನಾಧೀಶ್ವರ ಯಹೋನು ಇತ್ತೇನು ತಾನೆ ಏಲನ ಮಗನು ಮಗನು ನನ್ನ ಸೇವಕನು ಆದ ಜನಬಾ ಮೇಲೇನೆ ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆ ಮುದ್ರೆ ಉಮ್ರವಾಗಿ ಮಾಡಿಕೊಳ್ಳುವೆನು ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಇದು ಸೇನಾಧೀಶ್ವರನ ಯಹೋನ ನುಡಿ ಆಯ್ತು ಶಾಂತಮ್ಮ ಸಿಸ್ಟರ್ ಜಕಾರಿಯ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯದಲ್ಲಿ ಹನ್ನೊಂದು ವಚನ ಹೋದ್ರಿ ಹಾ ಸರಿ ಆಯ್ತು ನೂತನ ದೇವಾಲಯವನ್ನು ಕಟ್ಟುವ ಕಾಲದ ಪ್ರವಾದನೆಗಳು ಯುಹೋನ ಕಡೆಗೆ ಪುನಃ ತಿರುಗಿ ತಿರುಗಬೇಕೆಂಬ ಎಚ್ಚರಿಕೆ ದಾರಿಯ ವೇಷನ ಆಳ್ವಿಕೆ ಎರಡನೆಯ ವರ್ಷದ ಎಂಟನೆಯ ತಿಂಗಳಿನಲ್ಲಿ ಯುಹೋನು ಇದ್ದೋ ನಿನ್ನ ಮೊಮ್ಮಗನು ಬೆರಾಕನ ಮಗನು ಆದ ಜಕಾರನೆಂಬ ಪ್ರವಾದಿಗೆ ವಾಕ್ಯವನ್ನು ದಯಪಾಲಿಸಿದನು ಪಾಲಿಸಿದನು ಯಹೋನು ನಿಮ್ಮ ಪಿತೃಗಳ ಮೇಲೆ ಬಹು ಕೋಪಗೊಂಡಿದ್ದಾನೆ ಆದ ಕಾರಣ ನೀನು ನೀನು ನಿನ್ನ ಜನರಿಗೆ ಹೀಗೆ ಹೇಳು ಸೇನಾದೇಶ್ವರ ಯಹೋವನು ತಿನ್ನುತ್ತಾನೆ ನನ್ನ ಕಡೆಗೆ ಪುನಃ ತಿರುಗಿರಿ ಇದು ಸೇನಾದೇಶ್ವರ ಯಹೋವನ ನುಡಿ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು ಇದು ಸೇನಾದೇಶ್ವರ ಯಹೋವನ ನುಡಿ ನಿಮ್ಮ ಪಿತೃಗಳಂತಿರಬೇಡಿರಿ ಪೂರ್ವಕಾಲದ ಪ್ರವಾದಿಗಳು ಅವರಿಗೆ ಸೇನಾಧೀಶ್ವರ ಯಹೋ ನಿಂತೆನ್ನುತ್ತಾನೆ ನಿಮ್ಮ ದುರ್ಮಾರ್ಗ ದುಷ್ಟತ್ವಗಳಿಂದ ಹಿಂದಿರುಗಿರಿ ಎಂದು ಸಾರಿದ್ದರೂ ಅವರು ನನ್ನ ಮಾತನ್ನು ಕಿವಿಗೊಟ್ಟು ಕೇಳಲಿಲ್ಲ ಇದು ಯಹೋವನ ನುಡಿ ನಿಮ್ಮ ಪಿತೃಗಳು ಎಲ್ಲಿ ಪ್ರವಾದಿಗಳು ನಿತ್ಯ ನೀತಿ ನಿತ್ಯ ಜೀವ ನಿತ್ಯ ನಿತ್ಯ ಜೀವ ಜೀವಿಗಳು ಆದರೆ ನನ್ನ ನನ್ನ ಸೇವಕರಾದ ಪ್ರವಾದಿಗಳಿಗೆ ಆಜ್ಞಾಪಿಸಿದ ನನ್ನ ವಾಕ್ಯಗಳೋ ವಿಧಿಗಳೋ ನಿಮ್ಮ ಪಿತೃಗಳನ್ನು ಹಿಂದಟ್ಟು ಹಿಡಿದು ನಿತ್ಯವಾಗಿ ನಿಶ್ಚಿತವಾಗಿ ನಿಶ್ಚಿತವಾಗಿ ಅವರು ತಿರುಗಿಕೊಂಡು ಸೇನಾದೇಶ್ವರ ಯುಹವನ್ನು ನಮ್ಮ ದುರ್ಮಾರ್ಗ ದುರ್ ದುಷ್ಟತ್ವಗಳಿಗೆ ತಕ್ಕ ಹಾಗೆ ನಮಗೆ ಏನು ಮಾಡಬೇಕೆಂದು ಸಂಕಲ್ಪಿಸಿದ್ದಾನೋ ಅದನ್ನು ನಮಗೆ ಮಾಡಿದ್ದಾನಲ್ಲ ಅಂದುಕೊಂಡರು ಇಂಟು ಕನಸುಗಳು ನಾಲ್ವರು ಸವಾರರ ವಿಷಯವಾದ ಕನಸುಗಳು ದಾರ್ಯವೇಷನ ಆಳ್ವಿಕೆಯ ಎರಡನೆಯ ವರ್ಷದ ಹನ್ನೊಂದನೆಯ ತಿಂಗಳಿನ ಅಂದರೆ ಸಬಾಟ್ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿನದಲ್ಲಿ ಯೂವನ ವಾಕ್ಯವು ಇದ್ದೋನಿನ ಮಗನೋ ಬೆರಾಖನ ಮೊಮ್ಮಗನೂ ಆದ ಜಖರೆನೆಂಬ ಎಂಬ ಪ್ರವಾದಿಗೆ ಕಂಡುಬಂತು ರಾತ್ರಿಯಲ್ಲಿ ನನಗೆ ದರ್ಶನವಾಯಿತು ಇಗೋ ಕೆಂಪು ಕುದುರೆಯನ್ನು ಹತ್ತಿದ ಒಬ್ಬ ಪುರುಷನನ್ನು ತಗ್ ತಗ್ಗಿನಲ್ಲಿ ಇರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು ಅವನ ಹಿಂದೆ ಕೆಂಪು ಕಪ್ಪಿಲ ಬಿಳಿ ಕುದುರೆಗಳನ್ನು ಹತ್ತಿದ್ದವರಿದ್ದರು ನನಗೆ ಕನಸಿನ ಅರ್ಥವನ್ನು ವಿವರಿಸುವ ದೇವದೂತನನ್ನು ಸ್ವಾಮಿ ಇವರು ಯಾರು ಎಂದು ನಾನು ಕೇಳಲು ಅವನು ನನಗೆ ಇವರು ಇಂಥವರೆಂದು ನಿನಗೆ ತೋರಿಸುವೆನು ಎಂದು ಎಂಬುದಾಗಿ ಹೇಳಿದನು ಕೂಡಲೇ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದ ನಿಂತಿದ್ದವನು ಇವರು ಲೋಕ ಸಂಚಾರ ಅರ್ಥವಾಗಿಯೂ ಯಹೋವನಿಂದ ಕಳಿಸಲ್ಪಟ್ಟವರು ಎಂದು ಉತ್ತರ ಕೊಟ್ಟನು ಆಗ ಅವರು ಸುಗಂಧ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದ ಯಹೋವನ ದೂತನಿಗೆ ನಾವು ಲೋಕದಲ್ಲಿ ಸಂಚರಿಸಿ ಬಂದಿದ್ದೇವೆ ಈಗ ಲೋಕವೆಲ್ಲ ನೆಮ್ಮದಿಯಾಗಿ ಸುಮ್ಮನಿ ಸುಮ್ಮನಿದೆ

కొంచెం తీసుకోతదిని ఇది ఇది దీప సిస్టర్ ఎవరు కస్తలಿದ್ದಾರೆనలా ఉందో సరేజ్ సిస్టర్ ఆ یار దీప సిస్టర్ సరేజ్ ఫస్ట్

ರೋಷಗೊಂಡಿರುವ ಎರುಸಲೇಮು ಮೊದಲಾದ ಯಹೋದದ ಪಟ್ಟಣಗಳನ್ನು ಎಷ್ಟು ಕಾಲ ಕರುಣಿಸದೆ ಇರುವಿ ಎಂದು ಭಿನ್ನವಿಸಲು ನನಗೆ ವಿವರಿಸುವ ದೂತನಿಗೆ ಯಹೋವನು ಕರುಣೆಯ ಒಳ್ಳೆಯ ಒಳ್ಳೆಯ ಮಾತುಗಳಿಂದ ಉತ್ತರ ಕೊಟ್ಟನು ಆಗ ಆ ದೂತನು ನನಗೆ ಈ ಅಪ್ಪಣೆ ಮಾಡಿದನು ನೀನು ಹೀಗೆ ಸಾರು ನಾದೀಶ್ವರ ಯಹೋವನ್ನು ಇಂತೆನ್ನುತ್ತಾನೆ ಹೆರುಸಲೇಮಿಗೂ ಚಿಯೋನಿಗೂ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿ ಕುದಿಯುತ್ತೇನೆ ನಮ್ ನಮ್ ನಮ್ಮ ನಮ್ ನೆಮ್ಮತಿಯಾಗಿರುವ ಜನಾಂಗಗಳ ಮೇಲೆ ನನಗೆ ಬಲು ಸಿಟ್ಟೇರಿದೆ ನಾನು ಹೆರುಸಲೇಮಿನ ಮೇಲೆ ಸ್ವಲ್ಪ ಮಾತ್ರ ಸಿಟ್ಟುಕೊಂಡು ಮಾಡಿಸಬೇಕೆಂದಿದ್ದ ಕೇಡಿಗಿಂತ ಅವು ಹೆಚ್ಚಾಗಿ ಮಾಡಿದ ಮಾಡಿದವಷ್ಟೇ ಹೀಗಿರಲು ಯಹೋವನ್ನು ಇಂತೆನ್ನುತ್ತಾನೆ ನಾನು ಕಣಿಕರವುಳ್ಳವನಾಗಿ ಎರುಸಲೇಮಿಗೆ ಹಿಂದಿರುಗಿದ್ದೇನೆ ನನ್ನ ಆಲಯವು ಅಲ್ಲಿ ಕಟ್ಟಲ್ಪಡುವುದು ಎರುಸಲೇಮಿನಲ್ಲಿ ಆ ನೂಳು ಎಳೆಯಲ್ಪಡುವುದು ಇದು ಸೇನಾಧೀಶ್ವರ ಯಹೋವನ ನುಡಿ ಮತ್ತೊಮ್ಮೆ ಹೀಗೆ ಸಾರು ಸೇನಾದೀಶ್ವರ ಯಹೋವನು ಇಂತೆನ್ನುತ್ತಾನೆ ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು ಯಹೋವನು ಇನ್ ಇನ್ನು ಚಿಯೋನನ್ನು ಸಂತೈಸುವನು ಎರುಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ನಾಲ್ಕು ಕೊಂಬುಗಳ ಮತ್ತು ನಾಲ್ ನಾಲ್ವರು ನಾಲ್ವರು ಕಂ ಕಮ್ ಕಮ್ಮರ ವಿಷಯವಾದ ಕನಸು ನಾನು ಕ ಕಣ್ಣೆ ಕಣ್ಣೆತ್ತಿ ನೋಡಲು ಇಗೋ ನಾಲ್ಕು ಕೊಂಬುಗಳು ಕಾಣಿಸಿದವು ವಿವರಿಸುವ ದೂತನನ್ನು ಕುರಿತು ಇವು ಏ ಇವು ಏಳು ಎಂದು ನಾ ಎಂದು ನಾನು ಕೇಳಿದಂತೆ ಕೇ ಕೇಳಿದಕ್ಕೆ ಅವನು ಇವು ಯಹೋ ಯಹೂದ ಇಸ್ರೇಲು ಎರುಸಲೇಮಗಳನ್ನು ಚದರಿಸಿರುವ ಕೊಂಬುಗಳು ಎಂದು ಉತ್ತರ ಕೊಟ್ಟನು ಆ ನಂತರ ಯಹೋವನು ನನಗೆ ನಾಲ್ಕು ಮಂದಿ ಕಮ್ಮಾರರನ್ನು ತೋರಿಸಿದನು ಆಗ ನಾನು ಅವರು ಏನು ಮಾಡುವುದಕ್ಕೆ ಬಂದಿದ್ದಾರೆ ಎಂದು ಕೇಳಲು ಅವನು ಈ ಕೊಂಬುಗಳು ಯಹೂದದವರಲ್ಲಿ ಯಾರು ತಲೆ ಎತ್ತ ಂತೆ ಅವರನ್ನು ಚದರಿಸಿ ಚದರಿಸಿವೆಯಷ್ಟೆ ಇವರಾದರೂ ಯಹೂದ ದೇಶದವರನ್ನು ಚದರಿಸಬೇಕೆಂದು ತಲೆ ಎತ್ತಿದ್ದಾರೆ ತಲೆ ಎತ್ತಿದ ಜನಾಂಗಗಳ ಕೊಂಬುಗಳನ್ನು ಹೆದರಿಸಿ ಕೆಡವುಗ ಕೆಡವು ಕೆಡವುವಂತೆಗೆ ಕೆಡವುದಕ್ಕೆ ಬಂದಿದ್ದಾರೆ ಎಂದು ಹೇಳಿದ್ದನು ನೂಲಿನವನ ವಿಷಯವಾದ ಕನಸು ನಾನು ಕಣ್ಣೆತ್ತಿ ನೋಡಲು ಈಗ ಕೈಯಲ್ಲಿ ಅಳತೆಯ ನೂಲನ್ನು ಹಿಡಿದುಕೊಂಡಿದ್ದವನು ಕಾಣಿಸಿದನು ನಾನು ಅವನನ್ನು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವನು ನನಗೆ ಎರಿಸಲೇ ಮಿನಾ ಉದ್ದ ವಿಶ್ಟಿಷ್ಟರ ಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದನು ಈಗ ವಿವರಿಸುವ ದೇವದೂತನು ಮುಂದೊರೆದು ತನ್ನನ್ನು ಎದುರುಗೊಳ್ಳುವುದಕ್ಕೆ ಬಂದ ಮತ್ತೊಬ್ಬ ದೇವದೂತನಿಗೆ ಹೀಗೆ ಹೇಳಿದನು ನೀನು ಓಡು ಆ ಯುವಕನಿಗೆ ಈ ಮಾತನ್ನು ತಿಳಿಸು ಎರಿಸಲೇಮಿನಲ್ಲಿರುವ ಜನ ಮತ್ತೆ ಪಶುಗಳ ಸಂಖ್ಯೆಯು ಅಪಾರ ಅಪಾರವಾಗಿರುವುದರಿಂದ ಅದು ಪೌಳಿಗೋಡೆ ಇಲ್ಲದೆ ಹಳ್ಳಿಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಕಾರವು ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯಹೋವನ ನುಡಿ ಬಾಬೇಲಿನಲ್ಲಿ ನಿಂತವರು ಚಿಯೋನಿಗೆ ಬರಬೇಕೆಂಬ ಎಚ್ಚರಿಕೆ ಎಲೈ ಎಲೈ ಉತ್ತರ ದೇಶದಿಂದ ಓಡಿ ಬನ್ನಿರಿ ಇದು ಯಹೋವನ ನುಡಿ ಚತುರ್ದಿಕ್ಕಿನ ಗಾಳಿಗಳಂತೆ ನಿಮ್ಮನ್ನು ಚದರಿಸಿದ್ದೇನಲ್ಲ ಇದು ಯಹೋವನ ನುಡಿ ಎಲೈ ಪುರಿಯಲ್ಲಿ ವಾಸಿಸುವ ಚಿಯೋನಿನವರೇ ತಪ್ಪಿಸಿಕೊಂಡು ಬನ್ನಿರಿ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳುಹಿಸಿದ ಸೇನಾಧೀಶ್ವರ ಯಹೋವನು ನಿಮ್ಮನ್ನು ಸೊರೆ ಮಾಡಿದ ಜನಾಂಗಗಳ ವಿಷಯವಾಗಿ ಆಹಾ ನಾನು ಇವರ ಮೇಲೆ ಕೈ ಬೀಸುವೆನು ಇವರು ತಮಗೆ ಅಡಿಯಾಳಾದವರಿಗೆ ಸೊರೆಯಾಗುವರು ಎಂದು ಹೇಳಿದ್ದಾನೆ ಆಗ ಸೇನಾಧೀಶ್ವರ ಯಹೋವನು ನನ್ನನ್ನು ಕಳುಹಿಸಿದಾತನೆಂಬುದು ನಿಮಗೆ ಗೊತ್ತಾಗುವುದು ಯಹೋವನು ಇಂತೆನ್ನುತ್ತಾನೆ ಚಿಯೋನ್ ನಗರಿಯೇ ಉಲ್ಲಾಸಗೊಳ್ಳು ಹರ್ಷ ಧ್ವನಿಗೈ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು ಆ ಕಾಲದಲ್ಲಿ ಬಹು ಜನಾಂಗಗಳು ಯಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವವು ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು ಆಗ ಸೇನಾಧೀಶ್ವರ ಯಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು ಯಹೋವನು ಮೀಸಲಾದ ದೇಶದಲ್ಲಿ ಯಹೋದ ಯಹೋಧವನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಅನುಭವಿಸುವನು ಎರಿಸಲೇಮಿನ ಎರುಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಯಹೋವನ್ನು ತನ್ನ ಪರಿಶುತ ನಿವಾಸದಿಂದ ಎದ್ದು ಹೊರಟಿದ್ದಾನೆ ನರಪ್ರಾಣಿಗಳೇ ನೀವೆಲ್ಲ ಆತನ ಮುಂದೆ ಮೌನವಾಗಿರಿ ಮಹಾಯಾಜಕನ ಉಡುಪು ಮಾರ್ಪಡುವ ಕನಸು ಮುಗಿತು ಬ್ರದರ್ ಓಕೆ ಬ್ರದರ್ ವಾಯ್ಸ್ ಗಂಟ್ಲು ಚೆನ್ನಾಗಿಲ್ಲ ಅದಕ್ಕೆ ಪರವಾಗಿಲ್ಲ ಸಿಸ್ಟರ್ ಚೆನ್ನಾಗಿ ಹೋದ್ರೆ ಏನ್ ಗೌರವ ಸಿಸ್ಟರ್

ಅನಂತರ ಮಹಾಯಾಜಕನಾದ ಯೌಶವನು ಯಹೋವನ ದೂತನ ಮುಂದೆ ನಿಂತಿರುವುದನ್ನು ಯಹೋವನು ನನಗೆ ತೋರಿಸಿದನು ಸೈತಾನನನ್ನು ಯೌಶವನಿಗೆ ಪ್ರತಿಕ್ ಪ್ರತೀಕ್ಷಾ ಪ್ರತೀಕಾಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು ಆಗ ಯಹೋವನ್ನು ದೂತನು ಸೈತಾನನಿಗೆ ಸೈತಾನನೇ ಯಹೋವನ್ನು ನಿನ್ನನ್ನು ಖಂಡಿಸಲಿ ಹೌದು ಎರೆಜಲೇಮ್ ಆರಿಸಿಕೊಂಡಿರುವ ಯೋಹವನ್ನು ನಿನ್ನನ್ನು ಖಂಡಿಸಲಿ ಅದು ಹುರಿಯಿಂದ ಎಳೆದು ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು ಯೋಶವನು ದೇವದೂತನ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ ಇವನು ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ ಹೀಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು ಇವನ ತಲೆಯ ಶುಭ್ರವಾದ ಮುಂಡಾಸವನ್ನು ಸುತ್ತಿರಿ ಎಂದು ಅವನು ಅಪ್ಪಣೆ ಕೊಡಲು ಅವರು ಅವನ ತಲೆಗೆ ಶುಭ್ರವಾದ ಮುಂಡಾಸ ಮುಂಡಾಸವನ್ನು ಸುತ್ತಿ ಅವನಿಗೆ ವಸ್ತ್ರಗಳನ್ನು ಹಾಕಿದರು ಆಗ ಯಹೋವನ ದೂತನು ಎದ್ದು ನಿಂತಿದ್ದನು ಮತ್ತು ಯಹೋವನ ದೂತನು ಯಹೋಶವನಿಗೆ ಈ ಮಾತು ಕೊಟ್ಟನು ಸೆನಾದೀಶ್ವರ ಯೋಹವನ್ನು ಇಂತೆನ್ನುತ್ತಾನೆ ನೀನು ನನ್ನ ಮಾರ್ಗಗಳಲ್ಲಿ ನಡೆದು ನಾನು ನಿನಗೆ ವಹಿಸಿದ ಪಾರುಪತ್ಯವನ್ನು ನೆರವೇರಿಸಿದರೆ ನನ್ನ ಆಲಯದ ಮುಖ್ಯ ಅಧಿಕಾರಿಯಾಗಿ ನನ್ನ ಪ್ರಕಾರಗಳನ್ನು ನೋಡಿಕೊಳ್ಳುವಿ ಈ ಸನ್ನಿ ಸನ್ನಿಧ ಸನ್ನಿಧೂತ ಸನ್ನಿಧಾನ ದೂತರ ನಡುವೆ ಪ್ರವೇಶಿಸುವ ಹಕ್ಕನ್ನು ನಿನಗೆ ಕೊಡುವೆನು ಮಹಾಯಾಜಕನಾದ ಯೋಶವನೇ ನೀನು ನಿನ್ನ ಮುಂದೆ ಕೂತುಕೊಳ್ಳಲು ನಿನ್ನ ಸಹಕಾರಿಗಳು ಕೇಳಿರಿ ಇಗೋ ಮೊಳಿಕೆ ಎಂಬ ನನ್ನ ಸೇವಕನನ್ನು ಹೊರಡಿಸುತ್ತೇನೆಂಬುದಕ್ಕೆ ಇವರೇ ಮುಂಗುರುತು ನಾನು ಯೌಶ ಯೌಶವನ ಮುಂದೆ ಇಟ್ಟಿರುವ ಕಲ್ಲನ್ನು ನೋಡಿರಿ ಆ ಒಂದೇ ಕಲ್ಲಿನಲ್ಲಿ ಏಳು ಕಣ್ಣುಗಳ ಕಣ್ಣುಗಳಾತನ ದೃಷ್ಟಿಯು ಬಿದ್ದಿದೆ ಇಗೋ ನಾನೇ ಅದರಲ್ಲಿ ಕೆತ್ತನೆ ಕೆತ್ತುವೆನು ಇದು ಸೇನಾಧೀಶ್ವರ ಯೋಹವನ ನುಡಿ ಒಂದೇ ದಿನದೊಳಗೆ ದೇಶದ ಪಾಪಗಳು ಪಾಪವನ್ನು ಪರಿಹರಿಸುವೆನು ಸೆನಾದೀಶ್ವರ ಯೋಹನ್ನುತ್ತಾನೆ ಆ ದಿನದಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆ ಅಂಜೂರ ಗಿಡ ಇವುಗಳ ನೆರಳಿಗೆ ಕರೆಯುವಿರಿ ಐ ಮೀನ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಇದುವರೆಗೂ ಕೂಡ ತಾಳ್ಮೆಯಿಂದ ಈ ಒಂದು ಆನ್ಲೈನ್ ಮುಖಾಂತರ ಸೇರಿ ಎರಡು ಪ್ರವಾದನ ಗ್ರಂಥಗಳನ್ನು ಓದುವಂತೆ ದೇವರು ನಮ್ಮಲ್ಲಿ ಕೃಪೆ ಕೋಟಿ ನಡೆಸಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ ಅಂತಿಮವಾಗಿ ಒಂದು ಕೊನೆ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ನಾವು ಕೊನೆ ಮಾಡೋಣ ಮೋಹನ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಕ್ಕಾಗುತ್ತೆ ಬ್ರದರ್ ಮೋಹನ್ ಬ್ರದರ್ ಮೋಹನ್ ಪ್ರೇಯರ್ ಮಾಡ್ತೀನಿ ಪರಿಶುದ್ಧನು 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 ಮೊಹನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ಪರಲೋಕದಲ್ಲಿ ನಿತ್ಯ ನಿವಾಸಿ ಆಗಿರುವಂತಹ ಪರಿಶುದ್ಧ ತಂದೆ ದೇವರೇ ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸುವ ತಂದೆ ದೇವರೇ ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ದಿನದಲ್ಲಿ ನಿಮ್ಮ ಜೀವಿತ ಪಟ್ಟಿಯಲ್ಲಿ ಎಣಿಸಿ ನಿಮ್ಮ ವಾಕ್ಯಗಳನ್ನ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿ ಧ್ಯಾನ ಮಾಡುವಂತೆ ದೇವರೇ ಸಹೋದರಿಗೆ ಕೊಟ್ಟಂತ ನಿನ್ನ ಮಹಾಕೃಪೆ ಹೀಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ ಇದೇ ದೇವರೇ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ವಾಕ್ಯಗಳನ್ನು ಸೇರಿ ಧ್ಯಾನ ಮಾಡುವಂತ ನಿಮ್ಮ ಕೃಪೆಯನ್ನು ಅನುಗ್ರಹಿಸ್ರಿ